ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಮಾದಿಗ ಜನಾಂಗದ ಮಹಾನ್ ಚೇತನ ಅಣ್ಣಾಬಾವು ಸಾಟೆ ಅವರು ಸಾಹಿತ್ಯ ಕ್ಷೇತ್ರ ಮತ್ತು ದೀನ ದಲಿತರಿಗಾಗಿ ಮಾಡಿದ ಸೇವೆ ಅಪಾರವಾಗಿದ್ದು ಇದನ್ನು ಸರ್ಕಾರ ಪರಿಗಣಿಸಿ ಆಗಸ್ಟ್ 1ರಂದು ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕೆಂದು ಅಣ್ಣಾಬಾವು ಸಾಟೆ ಮಾದಿಗ ಮಹಾಮಂಡಳಿ ಮನವಿ ಮಾಡಿದೆ. ಶಾಲೆಗೆ ಹೋಗದೆ ಒಂದಕ್ಷರ ಕಲಿಯದೆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ದೀನ ದಲಿತರ ಆಶಾಕಿರಣವಾಗಿದ್ದ ಮಾದಿಗ ಜನಾಂಗದ ಮಹಾನ್ ಚೇತನ ಅಣ್ಣಾಬಾವು ಸಾಟೆ ಅವರ ಜನ್ಮದಿನವನ್ನ ಸರ್ಕಾರದ ವತಿಯಿಂದ ಆಚರಿಸಬೇಕು, ರಾಜ್ಯಾದ್ಯಂತ ಅವರ ಮೂರ್ತಿ ಸ್ಥಾಪಿಸಬೇಕೆಂದು ಮಾದಿಗ ಮಹಾಮಂಡಳಿಯ ರಾಜ್ಯಾಧ್ಯಕ್ಷ ನಾಗರಾಜ್ ಗುಂಡ್ಗುರ್ತಿ ಮತ್ತು ಸದಸ್ಯರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ ಮಾರ್ಕೆಟ್, ಕಲಬುರ್ಗಿ. ಅಣ್ಣಾಬಾವು ಸಾಟೆ ಅವರು ನಮ್ಮ ಕರ್ನಾಟಕ ಜನತೆಯವರು ಏನಪ್ಪ ಅಂತಂದ್ರೆ ಮಹಾರಾಷ್ಟ್ರನಲ್ಲಿ ಹೆಚ್ಚಿಗೆ ಅವರು ಹುಟ್ಟು ಬೆಳೆದು ಊರೋದು, ಹಾಗಾಗಿ ನಮ್ಮ ಜನತೆಗೆ ಸಾಲಿ ಎಂಬ ಶಬ್ದ ಅವ್ರಿಗೆ ಗುರುತಿಲ್ಲ, ಸಾಲಿ ಅನ್ನೋದು ಗುರುತೇ ಇಲ್ಲ ಅವರಿಗೆ. ಅಂಥವ್ರು ಏನಪ್ಪ ಅಂತಂದ್ರೆ ದಲಿತರಲ್ಲಿ ಮಹಾನ್ ವ್ಯಕ್ತಿ, ರಾಷ್ಟ್ರಕ್ಕೆ ಮತ್ತು ಹೊರ ರಾಜ್ಯದಲ್ಲಿ ಭೀ ಅವ್ರದ್ದೇನಪ್ಪ ಅಂತಂದ್ರೆ ಒಂದು ಅವ್ರದ್ದೇ ಅಂತಕ್ಕಂಥದ್ದು ಒಂದು ವೇದಿಕೆ ರೂಸ್ನಲ್ಲಿ ಅವ್ರದ್ದು ಇಂಥ ವಿಜೃಂಭಣೆಯಲ್ಲಿಂತ ಅವರನ್ನು ಮಂದಿ ನೆನೆಸೋ ವಿಷಯ ಅಂತಂದ್ರೆ ಅದು ಸಣ್ಣ ಮಾತಿಲ್ಲ. ನಾವು ಸುಮಾರು 20-25 ವರ್ಷದಿಂದ ಹುಟ್ಟಾಕಿದ್ದೀವಿ ಇಲ್ಲಿ ತನಕ. ನಾವು ಏನೋ ಒಂದು ಅನನುಕೂಲ ಹಾಕಿಸಿ ಇಲ್ಲಿವರೆಗೆ ಹೋರಾಟ ನಿಲ್ಲಿಸಿದ್ದೀವಿ. ಇವಾಗ ಮಾದರಿಗೆ ಏನಪ್ಪ ಅಂದ್ರೆ ಅರಿತುಕೊಂಡು ಇವತ್ತು ರಾಜ್ಯದಂತೆ ಈ ಸಂಘಟನೆ ಅತಿ ಬಲಿಷ್ಠವಾಗಿ ಬೆಳೆಸ್ಬೇಕಂತ ಕೇಸಿ ನಮ್ಮದೆಲ್ಲ ಹಿರಿಯರು, ಯುವಕರು, ಬಾಬು ಸುಂಟಣ್ಣಲ್ಲಿ, ರಾಜು ವಾಡೇಕರ್ ಅಲ್ಲಿ, ಶ್ಯಾಮ್ ನಾಟಿಕರ್ ಅವರು ಎಲ್ಲ ನಮ್ಮ ಯುವಕರು ಮುಖಂಡರು ಇವತ್ತು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬೇಕಂತ ಬಯಸ್ತಾ ಇದ್ದೀನಿ. ನನ್ನ ಹೆಸರು ನಾಗರಾಜ್ ಗುಂಡ್ಗುರ್ತಿ, ಸಂಸ್ಥಾಪಕ ಅಧ್ಯಕ್ಷ ಅಣ್ಣಾಬಾವು ಸಾಟೆ ರಾಜ್ಯ ಅಧ್ಯಕ್ಷ. ಮತ್ತು ಬರಬೇಕಾಗಿದ್ದು ಈಶ್ವರಿಗೆ ಮನವಿ, ಮುಖ್ಯಮಂತ್ರಿಗೆ ಮನವಿ ಕೊಡೋದಂತಂದ್ರೆ ಇಡೀ ರಾಜ್ಯದಂತೆ ಸರ್ಕಾರ ಆಗಸ್ಟ್ 1ರಂದು ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡಬೇಕು. ಒಂದನೇದು ನಮ್ಮ ಬೇಡಿಕೆ, ಎರಡನೇದು ಏನೇ ಎಲ್ಲ ಅವ್ರದ್ದು ಮೂರ್ತಿ ಸ್ಥಾಪನೆ ಮಾಡ್ಬೇಕಂತ ಕೇಸಿ ನಮ್ಮ ಬೇಡಿಕೆ ಅದ. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಸಾಟೆ ಅವರ ಅಪಾರ ಕೊಡುಗೆ ಇದೆ, ಆದರೆ ಮಹಾರಾಷ್ಟ್ರದಲ್ಲಿದೆ. ಅವರು ನಮ್ಮವರು ತಮ್ಮವರು ಅನ್ನೋಂಥ ಭೇದ ಭಾವ ಇಲ್ಲದೆ ಅವರು ಸಾಹಿತ್ಯಗಾರರಾಗಿ ಭಾಳಷ್ಟು ಬೆಳೆದಿದ್ದಾರೆ. ಆದರೂ ಕೂಡ ನಮ್ಮ ಕರ್ನಾಟಕದಾಗ ಜಾಸ್ತಿ ಇರಲಿಲ್ಲ. 15-20 ವರ್ಷ ಆಯಿತು ನಾವು ಈಗ ಅವ್ರ ಬಗ್ಗೆ ತಿಳುವಳಿಕೆ ಮಾಡಿಕೊಂಡು ಈಗ ಬರ್ತಕ್ಕಂಥ ದಿನಗಳಲ್ಲಿ ಅವರು ಹುಟ್ಟು ಹಬ್ಬವನ್ನು ರಜಾ ಘೋಷಿಸಬೇಕು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಗುಲ್ಬರ್ಗದಾಗ ಮೂರ್ತಿ ಸ್ಥಾಪನೆ ಮಾಡಬೇಕು ಮತ್ತು ಅವ್ರದ್ದೇ ಆದಂಥದ್ದೊಂದು ಶೈಲಿ ರಾಜ್ಯ ನಡವಳಿಕೆಗಳ ಬಗ್ಗೆ ಅಧ್ಯಯನ ಮಾಡಬೇಕು, ಕೆಲವೊಂದು ಪೀಠಗಳನ್ನು ಸ್ಥಾಪನೆ ಮಾಡಬೇಕು, ಸ್ಟ್ಯಾಚು ಕೊಡಿಸ್ಬೇಕು ಅಂಥೇಳಿ ನಮ್ಮೆಲ್ಲರ ಮನವಿ ಇದೆ. ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್, ಕಲಬುರ್ಗಿ. ಕಾಲ್ ಆನ್ ಎನಿ ಕ್ವೈರಿ.